यशस् कार पेंटिंग शॉप यूट्यूब चैनल गे एल्लरिगू स्वागत। ಈಗಾ ತಾವು ನೋಡ್ತಿರುವ ಕಾರು ಆಡಿ A4 ಈ ಕಾರಿನ ಫ್ರಂಟ್ ಬಂಪರ್ ತೀರಾ ಹಾಳಾಗಿದೆ ರೀಸ್ಟೋರ್ ಮಾಡಲಿಕ್ಕೆ ಆಗದ ರೀತಿ ಈ ಕಾರು ಚೆನ್ನೈನಿಂದ ಬಂದಿದೆ ಇಂದಿನ ವಿಡಿಯೋನಲ್ಲಿ ನಾವು ಆಡಿ ಕಾರಿನ ಫ್ರಂಟ್ ಬಂಪರ್ ರಿಪೇರಿ ಮಾಡುವುದನ್ನ ತೋರಿಸುತ್ತಿದ್ದೇವೆ ಹಾಗೂ ನೋಡಲಿಕ್ಕೆ ತೀರಾ ಹಳೆಯ ಕಾರಿನಂತೆ ಕಾಣ್ತಿದೆ ಈ ಕಂಡೀಷನ್ ಅಲ್ಲಿ ಇರುವಂತ ಕಾರನ್ನ ಬರಿ ಮಷಿನ್ ಪಾಲಿಶ್ ನಿಂದ ಹೊಸ ಕಾರನ ಹಾಗೆ ಕಾಣೋ ತರ ನಾವು ಮಾಡುತ್ತಿದ್ದೇವೆ ಮೊದಲಿಗೆ ನಾವು ಡ್ಯಾಮೇಜ್ ಸರಿ ಮಾಡ್ಕೊಳ್ಳಲಿಕ್ಕೆ ಬಂಪರ್ ನ ಕಂಪ್ಲೀಟ್ ಆಗಿ ಬಿಚ್ಚಿಕೊಳ್ಳುತ್ತಿದ್ದೇವೆ ಇದನ್ನ ನಾವು ಫೈಬರ್ ವೆಲ್ಡಿಂಗ್ ನಿಂದ ಸರಿ ಮಾಡ್ಕೊಳ್ಳುತ್ತಿದ್ದೇವೆ ಫೈಬರ್ ವೆಲ್ಡಿಂಗ್ ನ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯೋದಿಲ್ಲ ಬಾಳಿಕೆ ಕೂಡ ಬರುತ್ತೆ ಒಂದೇ ವಿಡಿಯೋದಲ್ಲಿ ನಾವು ಎಲ್ಲಾ ಮಾಹಿತಿಗಳನ್ನು ನೀಡೋದಿಕ್ಕೆ ಆಗೋದಿಲ್ಲ ನಾವು ಯಾವ ಕಾರ್ನಲ್ಲಿ ಯಾವ ಕೆಲಸ ಮಾಡುತ್ತಿರ್ತೀವೋ ಅದರ ಬಗ್ಗೆ ಮಾತ್ರ ಮಾಹಿತಿ ನೀಡಬಹುದು ಒಂದೊಂದು ವಿಡಿಯೋದಲ್ಲೂ ಸಹ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳುತ್ತಾ ಹೋಗಬಹುದು ಅದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ನಮ್ಮ ಚಾನೆಲ್ ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಹಾಕುವಂತ ವಿಡಿಯೋಗಳನ್ನ ತಕ್ಷಣವೇ ನೀವು ನೋಡಬಹುದು ನಮ್ಮ ಚಾನೆಲ್ ವಿಡಿಯೋಗಳನ್ನ ನೀವು ನೋಡೋದ್ರಿಂದ ಕಾರ್ ಬಾಡಿ ಶಾಪ್ ಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ ನೀವು ತಿಳಿದುಕೊಳ್ಳಬಹುದು ಫೈಬರ್ ವೆಲ್ಡಿಂಗ್ ಕಂಪ್ಲೀಟ್ ಆಗಿದೆ ಈಗ ಪೇಂಟ್ ಮಾಡೋಕ್ಕೆ ಮೊದಲು ಫಿಟ್ಟಿಂಗ್ ಮಾಡ್ಕೊಳ್ತಿದ್ದೇವೆ ಈ ಸಮಯದಲ್ಲಿ ಕಾರಿನ ಮಾಲೀಕರು ಲೆಫ್ಟ್ ಮತ್ತೆ ರೈಟ್ ನ ಎರಡು ಹೆಡ್ ಲೈಟ್ ಗಳನ್ನ ಆನ್ಲೈನ್ ನಲ್ಲಿ ಬುಕ್ ಮಾಡಿ ತಂದಿದ್ದಾರೆ ಅದನ್ನು ಕೂಡ ಈ ಸಮಯದಲ್ಲೇ ಫಿಟ್ ಮಾಡ್ತಿದ್ದೇವೆ ಈ ರೀತಿ ಮಾಡೋದ್ರಿಂದ ಎರಡು ಸಾರಿ ಕೊಡುವಂತ ಲೇಬರ್ ಚಾರ್ಜಸ್ ನ ನೀವು ಉಳಿಸಿಕೊಳ್ಳಬಹುದು ಪೇಂಟಿಂಗ್ ಮಾಡೋಕೆ ಮೊದಲು ಮಾಸ್ಕಿಂಗ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಪೇಂಟ್ ಮಾಡುವಾಗ ಬೇಡದ ಕಡೆಗಳಲ್ಲಿ ಬಿಳಿದ ಹಾಗೆ ಮಾಡ್ಕೋಬೇಕಾಗುತ್ತೆ ಪೇಂಟ್ ಮಾಡೋದಕ್ಕೂ ಮುಂಚೆ ಪ್ರೈಮರ್ ಮಾಡ್ಕೋಬೇಕು ಇದರಿಂದ ಪೇಂಟ್ ಬಾಂಡಿಂಗ್ ಬಹಳ ಚೆನ್ನಾಗಿರುತ್ತೆ ಲೈಫ್ ಕೂಡ ಬಹಳ ವರ್ಷ ಬರುತ್ತೆ ಇಲ್ಲದಿದ್ರೆ ವಾಷಿಂಗ್ ಟೈಮ್ ನಲ್ಲೂ ಸಹ ಪ್ರೆಷರ್ ನಿಂದ ಕೂಡ ಪೇಂಟ್ ಹೆದ್ಬಿಡುತ್ತೆ ಅದರಿಂದ ಪ್ರೈಮರ್ ತುಂಬಾ ಮುಖ್ಯ ಆಗುತ್ತೆ ಪ್ರೈಮರ್ ಗೆ ಮೊದಲು ಮತ್ತು ಆದ ನಂತರ ಬೇರೆ ಬೇರೆ ಗ್ರಿಡ್ ಪೇಪರ್ ಗಳಲ್ಲಿ ಸ್ಯಾಂಡಿಂಗ್ ಮಾಡ್ಕೋಬೇಕಾಗುತ್ತೆ ಇಲ್ಲದಿದ್ರೆ ಸ್ಮೂತ್ ಹಾಗೂ ಫಿನಿಶಿಂಗ್ ಬರೋದಿಲ್ಲ ರಫ್ ಮತ್ತು ಗೆರೆಗಳು ಪೇಂಟ್ ಆದ ನಂತರ ಕಾಣಿಸ್ಕೊಳ್ಳುತ್ತೆ ನಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೀವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಲೋಗೋ ಆಗಿರುವ ವೀಲ್ ನ ಲೋಗೋ ಮೇಲೆ ಕ್ಲಿಕ್ ಮಾಡಿ ನಂತರ ವಿಡಿಯೋ ಸೆಕ್ಷನ್ ಗೆ ಹೋಗಿ ನೀವು ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡಬಹುದು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಬಹುದು ಕಾರ್ ಪೇಂಟಿಂಗ್ ಸಂಬಂಧಪಟ್ಟಂತೆ ಯಾವುದರ ಬಗ್ಗೆ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡಿ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ವಿಡಿಯೋ ಮಾಡಲಿದ್ದೇವೆ
ಈಗ ಪೇಂಟಿಂಗ್ ಕಂಪ್ಲೀಟ್ ಆಗಿದೆ ಹಾಗೂ ಪಾಲಿಶಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ನೀವು ಫೈನಲ್ ರಿಸಲ್ಟ್ ನ ನೋಡಬಹುದು. ಪಾಲಿಶಿಂಗ್ ಬಗ್ಗೆ ಕೂಡ ಮಾಹಿತಿಗೆ ನಮ್ಮ ಹಿಂದಿನ ವಿಡಿಯೋಗಳನ್ನ ನೀವು ಚೆಕ್ ಮಾಡಬಹುದು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಲಿಂಕ್ ನ ಶೇರ್ ಮಾಡಿ.